ಬಡವರ ಜೀವನ ಟುನಿಗುಬ್ಬಚಿ ಅವಳ ಮಗಳಾದ ಗುಜ್ಜಿ ಜೊತೆ ಒಂದು ಚಿಕ್ಕ ಗುಡಿಸಲಿನಲ್ಲಿ ಬಾಳ್ತಾ ಇದ್ಲು ಅವಳಿಗೆ ಆಸ್ತಿಯಂತೆ ಏನೂ ಇಲ್ಲ ಸರಿಯಾದ ಒಂದು ಮನೇನೂ ಇಲ್ಲ ಅದೇ ಊರಿನಲ್ಲಿ ಶ್ರೀಮಂತ ಕಾಗೆಯಾದ ಚಿಚು ಕಾಗೇನೋ ಇತ್ತು ಆ ಊರಲ್ಲಿ ಎಲ್ಲೇ ಹೋದ್ರೂ ಕೂಡ ಅವಳ ಹೊಲಗಳೇ ಇತ್ತು ಅವಳಿಗೆ ಒಬ್ಬ ಮಗ ಅವನ ಹೆಸರು ಚಿನ್ನಕಾಗೆ ಅವಳು ಶ್ರೀಮಂತ ಅನ್ನೋದ್ರಿಂದ ಅವಳಿಗೆ ತುಂಬಾ ಅಹಂಕಾರನೂ ಇತ್ತು ಅವಳು ಸುಮಾರು ಜನರ ಹತ್ರ ಇದ್ದ ಹೊಲಗಳನ್ನ ಕೂಡ ಬೆದರಿಸಿ ಎಲ್ಲಾನು ಕಿತ್ಕೊಂಡಿದ್ಲು ಚಿಚುಕಾಗಿದ್ದು ದೊಡ್ಡ ಬಂಗ್ಲೆ ಮನೆ ಆ ಬಂಗ್ಲೆ ಮನೆಯ ಹತ್ತಿರಾನೇ ತುನಿಯ ಮನೆಯೂ ಇತ್ತು ತುನಿ ಯಾವಾಗ್ಲೂ ಮರ್ಯಾದೆ ಕೊಟ್ಟು ಅವಳ ಹತ್ರ ಮಾತಾಡ್ತಿದ್ಲೋ ಆದರೆ ಚಿಚು ಮಾತ್ರ ಯಾವಾಗ್ಲೂ ಮರ್ಯಾದೆ ಕೊಟ್ಟು ಮಾತಾಡಿದ್ದೇ ಇಲ್ಲ ತುನಿ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗ್ತಾ ಇದ್ಲು ಹೀಗಿರುವಾಗ ಆ ದಿನ ಬೆಳಗ್ಗೆನೆ ಎದ್ದು ಅವಳು ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲಾನು ಮಾಡ್ತಾ ಇದ್ಲು ಈ ಕಡೆ ಗುಜ್ಜಿನೂ ನಿದ್ದೆಯಿಂದ ಎದ್ಲು ಹೊರಗಡೆ ಬಂದ ಟೋನಿ ಅಲ್ಲೇ ಇದೆ ಚಿಚ್ಚಕ್ಕಾಗಿನ ನೋಡಿದ್ಲು ಏನು ರೀ ಚಿಚ್ಚು ಚಿಚ್ಚು ಏಯ್ ಏನೇ ನಿಂದು ಬೆಳಿಗ್ಗೆ ಬೆಳಿಗ್ಗೆ ರಾಮಾಯಣ ನೀ ಕರಿತಿದ್ದೀಯಾ ಹೋಗಿ ಹೋಗಿ ಬೆಳಿಗ್ಗೆ ನಿನ್ನ ಮುಖ ನೋಡಿದ್ದೀನಿ ನನ್ನ ಆಸ್ತಿಯೆಲ್ಲ ಏನಾಗುತ್ತೋ ಅಪ್ಪ ದೇವರೇ ನೀನೇ ನನ್ನನ್ನು ಕಾಪಾಡಬೇಕು ಹರಿ ಯಾಕೆ ರೀ ಹಾಗೆ ಮಾತಾಡ್ತಿದ್ದೀರಾ ನಾನು ಏನು ಹೇಳ್ದೆ ಅಂತ ಹಾಗೆ ಮಾತಾಡ್ತಿದ್ದೀರಾ ಇವಾಗ ಯಾಕೆ ನನ್ನ ಮಾತಾಡಿಸಿದೆ ನಿಮ್ಮನ್ನ ನೋಡಿದೆ ಅಲ್ವಾ ರೀ ಬೆಳಿಗ್ಗೆ ನೋಡಿದ್ರೆ ಮಾತಾಡ್ಸ್ಬೇಕಲ್ವಾ ಇನ್ನೊಂದ್ಸಲ ಹಾಗೆ ತುನಿ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ಲು ಅದನ್ನ ನೋಡಿ ಬುಜ್ಜಿ ಕೂಡ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು ಟುನಿಯ ಮನೆಯಲ್ಲಿ ಗ್ಯಾಸ್ ಏನೂ ಇಲ್ಲ ಆದ್ರಿಂದ ಹೊರಗಡೆ ಅವಳು ಒಲೆಯಲ್ಲೇ ಅಡಿಗೆ ಮಾಡ್ತಾ ಇದ್ಲು ಹಾಗೆ ಅಡಿಗೆ ಮಾಡಿ ಬುಜ್ಜಿನ ಅವಳು ಶಾಲೆಗೆ ಕಳಿಸಿ ಆಮೇಲೆ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ಲು ಟುನಿ ಕೆಲಸ ಮಾಡ್ತಾ ಇದ್ದಿದ್ದು ಲೂಸಿ ಪಾರಿವಾಳದ ಹೊಲದಲ್ಲಿ ಲೂಸಿ ಪಾರಿವಾಳ ತುಂಬಾನೇ ಒಳ್ಳೆಯವಳು ಟುನಿಯಾ ಯಾವಾಗ್ಲೂ ಏನೋ ಹೇಳಲ್ಲ ಒಂದಿನ ಟುನಿ ಕೆಲಸ ಮಾಡ್ತಾ ಇದ್ದಾಗ ಆವಾಗ್ಲೇ ಹೊಲಕ್ಕೆ ಲೂಸಿ ಪಾರಿವಾಳ ಬಂತು ಏನ್ರಿ ಲೂಸಿ ಇವತ್ತು ತುಂಬಾ ತಡವಾಗಿ ಬಂದಿದ್ದೀರಾ ಆ ಹೌದು ಏನ್ ಮಾಡೋದು ಮನೇಲಿ ತುಂಬಾ ಕೆಲಸ ಇರುತ್ತೆ ಅಲ್ವಾ ಹೌದು ನಿಮ್ ಬುಜ್ಜಿ ಹೇಗಿದ್ದಾಳೆ ಆ ಚೆನ್ನಾಗಿ ಓದ್ತಿದ್ದಾಳೆ ಅವಳನ್ನ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳಿ ಹಾಗೆ ಲೂಸಿ ಪಾರಿವಾಳ ಟೋನಿ ಇಬ್ರು ಮಾತಾಡ್ತಾ ಇದ್ರು ಆವಾಗ ಚಿಚುಕಾಗಿ ಹೊಲದಲ್ಲಿ ಕೆಲಸ ಮಾಡುವ ಮಹಿಹದ್ದು ಅಲ್ಲಿಗೆ ಬಂತು ಮಹಿಹದ್ದುಗೂ ಅಹಂಕಾರ ಜಾಸ್ತಿ ಹ್ಞೂ ಏನು ಲೂಸಿ ಬೆಳೆ ಚೆನ್ನಾಗಿ ಬೆಳೀತಾ ಇದೀಯಾ ಇವಾಗ ಬೆಳೆ ಚೆನ್ನಾಗಿ ಬೆಳೆದ್ರು ಮುಂದಕ್ಕೆ ಬೆಳೆ ಬೆಳೆಯೋದಿಲ್ಲ ಮರ್ಯಾದೆಯಿಂದ ಮಾತಾಡು ಮಗಿ ಹ್ಞೂ ಮಾತಾಡ್ತೀನಿ ಮರ್ಯಾದೆಯಿಂದ ಚಿಚ್ಚು ಅಮ್ಮನವರು ಹೊಲನ ತಗೋತೀನಿ ಅಂತ ನಿನ್ನ ಜೊತೆ ಕೇಳಿದಾಗ ಕೊಡಲಿಲ್ಲ ಅಂತೆ ಅದಕ್ಕೇನೆ ಇವಾಗ ನನ್ನ ಕಳಿಸಿದ್ದಾರೆ ನೀನು ಹೋಗಿ ಕೊಡೋಕ್ಕಾಗೋದಿಲ್ಲ ಅಂತೇಳು ಯಾಕೆ ನೀನು ಬಂದಿದೀಯಾ ನಿನ್ನ ನೋಡಿದ್ರೆ ಹೆದ್ರೋಗಿ ಕೊಟ್ಬಿಡ್ತಾರಾ ಹ್ಞೂ ನೀನು ಯಾಕೆ ಮಾತಾಡ್ತೀಯ ತುನಿ ಈ ಹೊಲ ಏನು ನಿಂದಲ್ವಲ್ಲ ಆ ಸರಿ ನಂದೇ ಹೊಲ ಇವಾಗ ಅದಕ್ಕೆ ಏನು ಮಾಡಬೇಕು ಹ್ಞೂ ನಿನ್ನ ಹೊಲನ ಅಮ್ಮನವರಿಗೆ ಕೊಟ್ಬಿಟ್ಟು ಹೋಗಿ ಹಣ ತಗೋ ನನ್ನ ಹೊಲನ ಕೊಡೋಕ್ಕಾಗೋದಿಲ್ಲ ಏನು ಮಾಡ್ತೀಯೋ ಮಾಡ್ಕೋ ಹೋಗು ಹಾಗೆ ಲೂಸಿಫಾರಿವಾಳ ಹಾಗೂ ಮಹಿಹದಿನ ಮಧ್ಯದಲ್ಲಿ ಜಗಳ ಶುರುವಾಯಿತು ತುನಿ ಬಚೆ ಅದನ್ನು ಹಾಗೇನೆ ನೋಡ್ತಾ ಇದ್ಲು ಲೂಸಿ ಪಾರಿವಾಳಕ್ಕೆ ಕೋಪ ಜಾಸ್ತಿ ಆಯಿತು ಏ ಮಗಿ ಹೊಲದಲ್ಲಿ ಕಾಲಿಟ್ರೆ ಅಷ್ಟೇ ನಿನ್ನ ಕಾಲ್ನ ಕಡ್ದಕ್ಕೆ ಬಿಡ್ತೀನಿ ಹ್ಞೂ ಅಮ್ಮನವ್ರ ಜೊತೆ ಹೋಗಿ ಹೇಳ್ತೀನಿ ಇರು ಇದು ಈ ತುನಿಗೆ ಕೂಡ ನಾನು ಹೋಗಿ ಹೇಳ್ಕೊಡ್ತೀನಿ ಏನೇ ಮಾಡ್ತೀಯ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು ಹೊಡೆದ್ರೆ ಅಲ್ಲೆಲ್ಲ ಉದುರ್ಕೋಬೇಕು ಓ ಹಾಗೇನಾ ಬಾರೆ ನೀನ ನೀನಾ ನಾನಂತ ನೋಡೋಣ ತುನಿ ಅವಳ ಜೊತೆ ಏನು ಮಾತು ಸುಮ್ಮನೆ ಬಾ ಹೋಗೋಣ ಮಹಿಹದಿಗೆ ತುಂಬಾನು ಕೋಪ ಬಂತು ಅವಳು ಅಲ್ಲಿಂದ ಹೋಗ್ಬಿಟ್ಲು ಅದನ್ನ ನೋಡಿ ಟುನಿ ಲೂಸಿ ಇಬ್ರು ನಗಾಡ್ತಾ ಇದ್ರು ಈ ಕಡೆ ಮಹಿಹದ್ದು ಚಿಚುಕಾಗೆ ಹತ್ತಿರ ಹೋಗಿ ಎಲ್ಲ ವಿಷಯನೂ ಹೇಳಿತ್ತು ತುನಿ ಹೇಳಿದಕ್ಕಿಂತ ಎರಡ್ ಮೂರು ಮಾತು ಅವಳು ಸೇಸಿನೇ ಹೇಳಿದ್ಲು ಅದನ್ ಕೇಳಿ ಚಿಚಿಗೆ ತುಂಬಾನು ಕೋಪ ಬಂತು ಸರಿ ಮಗಿ ನೀನೊರಡು ಆ ಲೂಸಿ ತುನಿ ಕತೆ ನಾನ್ ನೋಡ್ಕೋತೀನಿ ಹ್ಮ್ ಆ ಲೂಸಿ ಆ ತುನಿ ಮಾತನ್ನೇ ಕೇಳ್ತಾ ಇದ್ದಾಳೆ ಆ ತುನಿಗೆ ಕೂಡ ಏನಾದರೂ ಒಂದ್ ಮಾಡಲೇಬೇಕು ನೀವ್ ಯಾರು ಏನು ಅಂತ ಅವರಿಗೆ ತೋರಿಸಿದ್ರೆ ಆಮೇಲೆ ಗೊತ್ತಾಗುತ್ತೆ ಸರಿ ಮಗಿ ನೀನು ಹೊರಡು ನಾನು ನೋಡ್ಕೋತೀನಿ ಚಿಚುಕಾಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು ಆವಾಗಲೇ ಬುಜ್ಜಿ ಸ್ಕೂಲಿಂದ ಮನೆಗೆ ಬಂದ್ಲು ಚಿಜುಕಾಗಿಯ ಮಗ ಚಿನ್ನುಕಾಗೆಗೆ ಗೆಳೆಯರು ಯಾರೂ ಇಲ್ಲ ಅನ್ನೋದ್ರಿಂದ ಅವನ ತಾಯಿ ಗೊತ್ತಿಲ್ಲದೆ ಯಾವಾಗ್ಲೂ ಬುಜ್ಜಿ ಗುಬ್ಬಜ್ಜಿ ಜೊತೆನೆ ಆಟಾಡ್ತಾ ಇರ್ತಿದ್ದ ಇದನ್ನ ಮಹಡಿಯಿಂದ ಚಿಚುಕಾಗೆ ನೋಡಿದ್ಲು ಅವಳು ತಕ್ಷಣ ಕೋಪದಿಂದ ಕೆಳಗಡೆ ಬಂದ್ಲು ಬುಜ್ಜಿನ ಸಿಕ್ಕಾಪಟ್ಟೆ ಬಾಯಿದ್ಲು ಪಾಪ ಬುಜ್ಜಿ ಜೋರಾಗಿ ಅಳ್ತಾ ಇದ್ಳ ಆವಾಗ ಅಲ್ಲಿಗೆ ತುನಿಗುಬ್ಬಚ್ಚಿ ಬಂದ್ಲ ಏನಾಯ್ತು ಯಾಕೆ ಬುಜ್ಜಿ ಅಳ್ತಾ ಇದ್ದೀಯಾ ಆ ಚಿಚ್ಚು ಆಂಟಿ ಬೈತಾ ಇದ್ದಾರೆ ಯಾರೇ ನಿನಗೆ ಆಂಟಿ ನಾವ್ಯಾರು ನೀವ್ಯಾರು ನನ್ನ ಮಗನ ಜೊತೆ ನೀವೆಲ್ಲ ಆಟಾಡೋಕ್ಕೆ ಸಮಾನ ನಿಮ್ಮ ಮಗನ್ನ ಮನೆಯೊಳಗೆ ಆಟಾಡ್ಕೊಳಕ್ಕೆ ಬಿಡಬೇಕು ಯಾಕೆ ಹೊರಗಡೆ ಕಳಿಸ್ತಾ ಇದ್ದೀರಾ ನೀವು ಆಟಾಡೋಕ್ಕೆ ಬಿಡೋದ್ರಿಂದ ತಾನೇ ಇಲ್ಲಿ ಬಂದು ಹೊರಗಡೆ ಆಟಾಡ್ತಿದ್ದಾನೆ ಇವಾಗ ಆಡಿದ್ರೆ ಏನು ತಪ್ಪು ನನ್ನ ಮಗನ ಜೊತೆ ಆಟಾಡಕ್ಕೆ ನೀವು ಸರಿಸಮಾನರಲ್ಲ ಬಾಯಿ ಮುಚ್ಕೊಂಡು ಹೋಗಿ ಚಿಜುಕಾಗೆ ಕೋಪದಿಂದ ಚಿನ್ನನ ಕರ್ಕೊಂಡು ಅವಳ ಮನೆಯೊಳಗಡೆ ಹೋಗ್ಬಿಟ್ಲು ಬುಜ್ಜಿಗುಬ್ಬಚ್ಚಿನ ಟುನಿ ಸಮಾಧಾನ ಮಾಡಿದ್ಲು ಹಾಗೆ ಆ ದಿನನೂ ಮುಗಿದೋಯ್ತು ಮರುದಿನ ಬೆಳಿಗ್ಗೆ ಸಮಯ ಚಿಚುಕಾಗೆ ಮನೆ ಮಹಡಿಯಲ್ಲಿ ಇದ್ದಾಗ ಈ ಕಡೆ ಟುನಿಗುಬ್ಬಚ್ಚಿ ಅಡಿಗೆ ಮಾಡ್ತಾ ಇರೋದನ್ನ ನೋಡಿದ್ಲು ಆವಾಗ ಅವಳು ಅವಳ ಮನಸ್ಸಲ್ಲಿ ಹೌದು ಈ ಲೂಸಿಯ ಹೊಲದತ್ರ ತುನಿ ಜಾಸ್ತಿ ಇರ್ತಾಳೆ ಅಂತ ಮಗಿ ಹೇಳ್ತಲ್ವಾ ಅವಳ ಜೊತೆ ಮಾತಾಡಿ ಹೇಗೋ ಲೂಸಿಯ ಹೊಲವನ್ನು ನಾನೇ ತಗೋಬೇಕು ನಿನ್ನೆ ಬೈದೆ ಅಂತ ನನ್ನ ಜೊತೆಯೇ ದುರಂಕರನ ತೋರಿಸ್ತಾ ಇದ್ದೀಯಾ ಇದಕ್ಕೆ ಎಲ್ಲಿಂದ ಬಂತು ಧೈರ್ಯ ಹಾಗಂತ ಅಂದ್ಕೊಂಡ್ಳು ಏ ಲೂಸಿ ಏನೇ ಮಾಡ್ತಿದ್ದೀಯಾ ಬಾ ಇಲ್ಲಿ ಸ್ವಲ್ಪ ಮಾತಾಡಬೇಕು ನನಗೆ ಕೆಲಸ ಇದೆ ಇವಾಗ ಬರಲಿಕ್ಕಾಗಲ್ಲ ನಿನ್ನೆ ನಡೆದ ವಿಚಾರನ ಮನಸಲ್ಲಿ ಇಟ್ಕೋಬೇಡ ಬೇಗ ಬಾ ಆ ಇವಾಗ ಬರ್ತೀನಿ ಹಾಗೆ ತುನಿಗು ಬಜಿ ಚಿಚುಕಾಗಿಯ ಮನೆಗೆ ಬಂದಾಗ ಚಿಚು ಟುನಿ ಹತ್ರ ಹೇಗಾದರೂ ಲೂಸಿ ಪಾರಿವಾಳದ ಹೊಲದ ಬಗ್ಗೆ ಕೇಳ್ಬೇಕಂತ ಅಂದ್ಕೊಂಡ್ಲೋ ಏನೇ ತುನಿ ಇನ್ನ ಲೂಸಿ ಹೇಗಿದ್ದಾಳೆ ಹೌದು ಯಾಕೆನೆ ಅವಳಿಗೆ ಆ ಹೊಲ ನನಗೆ ಕೊಡ್ಬೋದಲ್ವಾ ಹೌದು ಅವರಿಗೆ ಯಾಕೆ ಆ ಹೊಲ ಅಂತ ಕೇಳ್ತೀರಲ್ಲ ನಿಮಗೆ ಯಾಕೆ ಎಲ್ಲರ ಹೊಲ ಹಾಗಲ್ಲ ನನ್ನ ಜೊತೆ ಹಣ ಇದೆ ನನಗೆ ಈ ಹೊಲ ಎಲ್ಲ ಬೇಕು ನೀನೊಂದ್ಸಲ ಲೂಸಿ ಜೊತೆ ಮಾತಾಡಿ ಹೊಲನ ನನಗೆ ಕೊಡಕ್ಕೆ ಕೇಳು ಅದೇನು ನನ್ನ ಹೊಲನಾ ಏನ್ರಿ ನಾನು ಹೇಳಿದ ತಕ್ಷಣ ಕೊಡ್ಲಿಕ್ಕೆ ಅದು ನಿನ್ನ ಮಾತು ಕೇಳುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕೊಡ್ಲಿಕ್ಕೆ ಹೇಳು ಹೌದು ನಿಮಗೆ ಯಾಕೆ ರೀ ಇಷ್ಟೊಂದು ಹೊಲ ಹೋಗುವಾಗ ತಗೊಂಡೋಗ್ತೀರಾ ಇನ್ಮುಂದೆ ಇದ್ರ ಬಗ್ಗೆ ನನ್ನ ಜೊತೆ ಕೇಳಬೇಡಿ ಹಾಗೆ ಟುನಿಗುಬ್ಬಜ್ಜಿ ಕೋಪದಿಂದ ಹೇಳಿ ಹೋದ್ಲು ಅದನ್ನು ಕೇಳಿ ಚಿಚುಕಾಗೆಗೆ ತುನಿ ಮೇಲೆ ಕೋಪ ಇನ್ನೂ ಹೆಚ್ಚಾಯಿತು ಆವಾಗ ಟುನಿ ಬುಬ್ಜ್ಜಿ ಇಬ್ರು ಮನೆ ಹೊರಗಡೆ ಒಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದನ್ನು ನೋಡಿದ ಚಿಚುಕಾಗೆ ತಕ್ಷಣ ಮನೆ ಮಹಡಿಗೆ ಹೋಗಿ ಮೇಲಿಂದ ನೀರನ್ನು ಹುಯ್ದ್ಲು ಏನ್ರಿ ಹಾಗೆ ಮಾಡ್ಬಿಟ್ರಿ ನನ್ನ ಬುಜ್ಜಿಗೆ ಹಸಿವಾಗ್ತಾ ಇದೆ ಅದಕ್ಕೇನೆ ಒಲೆನ ಕಸ್ತಿ ಅಡಿಗೆ ಮಾಡ್ತಿರೋದು ಏಯ್ ಅಡಿಗೆ ಬೇಕಾದ್ರೆ ಮಾಡ್ಕೊಳ್ಳಿ ಇಲ್ಲಿ ಮಾಡಬಾರ್ದು ಒಳಗೋಗಿ ಮಾಡ್ಕೊಳ್ಳಿ ನನ್ನ ಕಣ್ಮುಂದೆ ಸಿಗ್ಲೇಬಾರ್ದು ಹಾಗೆ ಹೇಳಿದ್ರೆ ಹೇಗೆ ರೀ ಮನೆಯೊಳಗೆ ಹೇಗೆ ಅಡುಗೆ ಮಾಡೋದು ಹೊಗೆ ಬರುತ್ತೆ ಆ ಹೊಗೆ ನನ್ನ ಹತ್ರ ಬರ್ತಿದೆ ಇನ್ ಮುಂದೆ ಬರಲೇಬಾರ್ದು ಚಿಚುಕಾಗೆ ಅಲ್ಲಿಂದ ಹೋಗ್ಬಿಟ್ಲು ಪಾಪ ಟುನಿ ಮಾತ್ರ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಚಿಜುಕಾಗಿ ಹೇಗಾದ್ರೂ ಪಾಠ ಕಲಿಸಿ ಕೊಡ್ಬೇಕು ಅಂತ ಟುನಿ ನಿರ್ಧಾರ ಮಾಡಿದ್ಲು ಆದರೆ ಏನು ಮಾಡ್ದಂತ ಯೋಚನೆ ಮಾಡ್ತಾ ಇದ್ದಾಗ ಚಿಚುಕಾಗಿ ಹತ್ರ ಚೆನ್ನಾಗಿರೋ ತರ ನಾಟಕ ಮಾಡಿ ಆಮೇಲೆ ಅವಳಿಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡ್ಲೋ ಮರುದಿನ ಬೆಳಗ್ಗೆ ಬಚ್ಚಿ ಎದ್ದ ತಕ್ಷಣ ಚಿಚುಕಾಗಿಯ ಮನೆಗೆ ಹೋದ್ಲೋ ಚಿಚ್ಚು ಅವರೇ ಚಿಚ್ಚು ಅವರೇ ಆ ಏನು ನನ್ನ ಹುಡ್ಕೊಂಡು ಬಂದಿದೀಯಾ ಏನು ವಿಷಯ ನಿಮಗೆ ನಿಮಗೆ ಈ ವಿಷಯ ಗೊತ್ತಾ ಆ ಏನು ವಿಷಯ ನಂಗೆ ಗೊತ್ತಿಲ್ಲದೆ ಇರೋ ವಿಷಯ ಏನೂ ಇಲ್ಲ ನಿಮಗೆ ಆ ಲೂಸಿಯ ಹೊಲ ಇಲ್ಲದಿದ್ರು ನೀವು ದೊಡ್ಡ ಶ್ರೀಮಂತರಾಗ್ಬೋದು ಹಾಂ ಹೌದಾ ಏನದು ಅದು ಆನ್ಲೈನ್ ಬೆಟ್ಟಿಂಗ್ದಿ ಹತ್ತು ರೂಪಾಯಿ ಹಾಕಿದ್ರೆ ಐವತ್ತು ರೂಪಾಯಿ ಬರುತ್ತೆ ಅಯ್ಯೋ ಮೊದಲೇ ಹೇಳೋದಲ್ವಾ ಇಷ್ಟೊತ್ತಿಗೆ ಎಷ್ಟು ಹಣನ ನಾನು ಸಂಪಾದನೆ ಮಾಡಿರ್ತೀನಿ ಬೆಟ್ಟಿಂಗ್ ಕಟ್ಟೋದು ತಪ್ಪು ಅನ್ನೋದು ತುನಿಗೊಬ್ಬಚ್ಚಿಗೆ ಚೆನ್ನಾಗಿ ಗೊತ್ತು ಆದರೆ ಚಿಚುಕಾಗಿಗೇ ಇರುವ ಅಹಂಕಾರ ಹೋಗಬೇಕಂದ್ರೆ ಅವಳ ಆಸ್ತಿಗಳನ್ನೆಲ್ಲ ಅವಳು ಕಳ್ಕೊಂಡ್ರೇ ಅವಳಿಗೆ ಬುದ್ಧಿ ಬರೋದು ಅಂತ ಅಂದ್ಕೊಂಡೆ ಟುನಿಗುಬ್ಬಜ್ಜಿ ಚಿಚುಕಾಗಿ ಹತ್ತಿರ ಆ ಬೆಟ್ಟಿಂಗ್ ವಿಷಯನ ಹೇಳಿದ್ಲು ಏನು ರೀ ಬೆಟ್ಟಿಂಗಲ್ಲಿ ಅಧಿಕ ದುಡ್ಡನ್ನ ಇಡಬೇಡಿ ಕಡಿಮೆ ದುಡ್ಡನ್ನ ಇಡಿ ಆ ಸರಿ ಸರಿ ನನಗೆ ಗೊತ್ತು ಮೊದಲು ಇಲ್ಲಿಂದ ಹೊರಟೋಗು ಆ ಎಲ್ಲರೂ ಹೇಳ್ತಿದ್ದಾರೆ ಅಂತ ಹೇಳಿದೆ ಆಮೇಲೆ ನಿಮ್ಮ ತೀರ್ಮಾನ ಕಣ್ರಿ ಆ ನನ್ನ ದುಡ್ಡನ್ನ ನನಗೆ ಇಷ್ಟ ಇರುವ ಹಾಗೆ ನಾನು ಖರ್ಚು ಮಾಡ್ತೀನಿ ಹೋಗಿ ಇಲ್ಲಿಂದ ಹಾಗೆ ಟುನಿಗುಬ್ಬಜ್ಜಿ ಅವಳ ಮನೆಗೆ ಹೋದ್ಲು ಚಿಚುಕಾಗಿ ಬೆಟ್ಟಿಂಗ್ ಇದ್ಲು ಹಣ ಬಂತು ಎರಡು ದಿನ ತನಕ ಹಣ ಬರ್ತಾನೆ ಇತ್ತು ಅಯ್ಯೋ ಹಣ ಇದ್ರಲ್ಲಿ ನಂಗೆ ಜಾಸ್ತಿ ಬರ್ತಾ ಇದೆ ಈ ಹಣದಲ್ಲಿ ಈ ಊರ್ನೇ ತಗೋತೀನಿ ಚಿಚುಕಾಗಿ ತುಂಬಾ ಪಟ್ಟಿತು ಆದ್ರೆ ಅಹಂಕಾರ ಜಾಸ್ತಿಯಾಗಿ ಇನ್ನೂ ಸುಮಾರು ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆಯಲ್ಲಿ ಅದ್ರ ಹತ್ರ ಇದ್ದ ಎಲ್ಲ ಆಸ್ತಿ ಪಾಸ್ತಿ ಹಣ ಎಲ್ಲಾನು ಇಟ್ಟು ಬೆಟ್ಟಿಂಗ್ ಆಡ್ತಾ ಇದ್ಲು ಕೊನೆಗೆ ಅವಳು ಎಲ್ಲಾನು ಸೋತೋದ್ಲು ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅವಳು ಚಿನ್ನ ನೋಡಕ್ಕೆ ಹೋದ್ಲು ಏನ್ರಿ ಇಲ್ಲಿಗೆ ಬಂದಿದ್ದೀರಾ ಬೆಟ್ಟಿಂಗಿಟ್ಟೆ ನನ್ನ ಎಲ್ಲ ಹಣವನ್ನು ಕಳ್ಕೊಂಡೆ ದುಡ್ಡನ್ನ ಯಾಕೆ ರೀ ಅಷ್ಟು ಹಾಕಿದ್ದೀರಾ ನಾನು ಮೊದಲೇ ನಿಮಗೆ ಹೇಳಿದ್ದೀನಿ ತಾನೇ ಏನೋ ಐವತ್ತು ನೂರು ಅಂತ ಕಟ್ಬೋದು ಆದರೆ ಇಷ್ಟೊಂದು ಹಣ ಯಾರು ಕಟ್ಟೋದು ಹೌದು ಈ ವಿಷಯನ ನನ್ನ ಜೊತೆ ಹೇಳಿದ್ರೆ ನಾನೇನ್ರಿ ಮಾಡೋದು ಉಂಗ ಗಿಟ್ಟ ಕಾಸು ಇರ್ಕಂಬೋದು ಎವಳ ತಿಮರ ಆಟಂಬೊಟ್ಟರುಪೀಗೆ ಇವಾಗ ಏನು ಮಾತಾಡ್ತಿದ್ದೀರಾ ಅಂತ ನೋಡಿದ್ರ ಅದೇ ಕಣ್ರಿ ಹಣ ಒಬ್ಬ ಮನುಷ್ಯನ ಹೇಗೆ ಬದಲಾಯಿಸುತ್ತೆ ಅಂತ ಇವಾಗಾದರೂ ಅತಿಯಾಸೆ ಪಡದೆ ಇರೋ ಹಣದಲ್ಲಿ ನಿಮ್ಮ ಮಗನ್ನ ಓದಿಸಿ ಚಿಚುಕಾಗಿ ಅವಳು ಮಾಡಿದ ತಪ್ಪು ಅರ್ಥ ಮಾಡ್ಕೊಂಡ್ಲು ಆ ದಿನದಿಂದ ಹತ್ರನೂ ಚೆನ್ನಾಗಿ ಮಾತಾಡ್ತಾ ಇದ್ಲು ನೋಡಿ ತಾಯಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಅಡವಿಯ ಸಮೀಪದಲ್ಲಿ ಒಂದು ಮನೆಯ ಕಟ್ಕೊಂಡು ಅಲ್ಲಿ ಇಬ್ರು ಬಾಳ್ತಾ ಇದ್ರು ಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿ ಗುಬ್ಬಚ್ಚಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಪ್ರತಿದಿನ ಅವಳು ಅಡವಿಗೆ ಹೋಗಿ ಅಲ್ಲಿರುವ ಸೌದೆಗಳನ್ನ ಕಟ್ಕೊಂಡು ಬಂದು ಸಂತೆಯಲ್ಲಿ ಮಾರ್ತಾ ಇದ್ಲು ಹಾಗೆ ಪ್ರತಿದಿನ ಬೆಳಗ್ಗೆ ಅವಳು ಅಡವಿಗೆ ಹೋಗ್ತಾ ಇದ್ಳ ಬುಜ್ಜಿ ಅದೇ ಊರಲ್ಲಿದ್ದ ಸ್ಕೂಲಿಗೆ ಹೋಗಿ ಓದ್ಕೊಳ್ತಾ ಇದ್ಳು ಬುಜ್ಜಿ ರೆಡಿ ಅದೇ ಮಗಳೇ ಬೇಗ ರೆಡಿಯಾಗಿ ಟಿಫನ್ ತಿನ್ನು ನಿನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ನಾನು ಅಡವಿಗೆ ಹೋಗಬೇಕು ಅಮ್ಮ ನೀನು ಇಡೀ ಹೋಮ್ವರ್ಕ್ ಬರೆದು ಬರೆದು ನನಗೆ ಕೈಯೆಲ್ಲ ಅಮ್ಮ ನಾನಿಂದ ನಿಜವಾಗ್ಲೂ ಟಿಫನ್ ಅಮ್ಮ ಹಾಗಾದರೆ ನಾನೇ ತಿನ್ನಿಸ್ತೀನಿ ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ಬುಜ್ಜಿಗೋಸ್ಕರ ಆಹಾರ ತಗೊಂಡು ಬಂದು ತಿನ್ನಿಸ್ತಾ ಇದ್ಳ ಬುಜ್ಜಿ ನಿನಗೆ ಹೋಮ್ವರ್ಕ್ ಜಾಸ್ತಿ ಇತ್ತು ಅಂದ್ರೆ ನನ್ನ ಹತ್ರ ಹೇಳೋ ನಾನು ಸ್ವಲ್ಪ ನಿನಗೆ ಬರೆದು ಸಹಾಯ ಮಾಡ್ತೀನಿ ಅಲ್ವಾ ಅರೇ ಏನಮ್ಮ ಏನ್ ಹೇಳ್ತಿದ್ಯಾ ನೀನು ಯಾರನ್ನ ಈ ರೀತಿ ಹೇಳಲ್ಲಮ್ಮ ಆದ್ರೆ ನೀನು ಈ ರೀತಿ ಹೇಳ್ತಾ ಇದ್ಯಾ ಇನ್ನೇನ್ ಮಾಡದಮ್ಮ ಯಾವ್ದಾದ್ರು ಹೋಮ್ವರ್ಕ್ನ ಎರಡು ಮೂರು ಸಲ ಬರೀರಿ ಅಂತ ಕೊಡ್ತಾರೆ ಅಲ್ವಾ ಅದರಲ್ಲಿ ಎರಡ್ ಸಲ ನಾನು ಬರೀತೀನಿ ಎರಡ್ ಸಲ ನೀನು ಗಮನ ಇಟ್ಟು ಓದಿ ಚೆನ್ನಾಗಿ ಬರೀ ಅವಾಗ ನಿನಗೆ ಹೋಮ್ವರ್ಕ್ ಕಡಿಮೆನೂ ಆಗುತ್ತೆ ಅದೇ ರೀತಿ ನಾನು ನಿನಗೆ ಸಹಾಯ ಹಾಗೇನೂ ಇರುತ್ತೆ ಅಮ್ಮ ನಿಜವಾಗ್ಲೂ ಈ ರೀತಿ ಯಾವ ತಾಯಿನೂ ಹೇಳಲ್ಲ ನೀನು ತುಂಬ ಒಳ್ಳೆ ತಾಯಿಯಮ್ಮ ಧನ್ಯವಾದಮ್ಮ ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಟುನಿ ಗುಬ್ಬಚ್ಚಿನ ತಬ್ಕೊಂಡ್ಲು ಆಮೇಲೆ ಗುಬ್ಬಚ್ಚಿ ಬುಜ್ಜಿಗೋಸ್ಕರ ಊಟನ ತಿನ್ಸದ್ಲು ಆಮೇಲೆ ಅವಳನ್ನ ಕರ್ಕೊಂಡು ಹೋಗಿ ಬುಜ್ಜಿನ ಸ್ಕೂಲಲ್ಲಿ ಬಿಟ್ಬಿಟ್ಟು ಗುಬ್ಬಚ್ಚಿ ಕೆಲಸ ಮಾಡೋದಕ್ಕೋಸ್ಕರ ಅಡವಿಗೆ ಹೋದ್ಲು ಲೋ ನಿಮ್ಮ ಗತ್ತಾ ನಮ್ಮಮ್ಮ ಎಲ್ಲ ವಿಷಯದಲ್ಲೂ ನನಗೆ ಸಹಾಯ ಮಾಡ್ತಾರೆ ಅವರು ಅಮ್ಮನ ಥರನೇ ಇರಲ್ಲ ನನಗೊಬ್ಬರು ಫ್ರೆಂಡ್ ಥರ ಇರ್ತಾರೆ ನಿಮಗೆ ಗೊತ್ತಾ ನನ್ನಂತಮ್ಮ ಯಾರಿಗೂ ಇರಲ್ಲ ಹೌದಾ ನಮಗೂ ಕೂಡ ನಿಮ್ಮಮ್ಮನ ಸಲ ನೋಡಬೇಕು ಅಂತ ಇದೆ ಹ್ಞೂ ಹಾಗಾದರೆ ಒಂದು ಕೆಲಸ ಮಾಡಿ ಇವತ್ತು ಸಂಜೆ ಸ್ಕೂಲ್ ಮುಗಿದ ಮೇಲೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಲ ನನ್ನ ಜೊತೆ ನನ್ನ ಮನೆಗೆ ಬನ್ನಿ ನಮ್ಮ ಅಮ್ಮನ ಹತ್ರ ನಿಮ್ಮನ್ನು ಪರಿಚಯ ಮಾಡಿಸ್ತೀನಿ ಹಾಗೆಯೇ ನಮ್ಮ ಅಮ್ಮನ ನಿಮಗೋಸ್ಕರ ಸ್ನ್ಯಾಕ್ಸ್ ಮಾಡೋ ಹೇಳಿನೂ ಹೇಳ್ತೀನಿ ನಮ್ಮ ಅಮ್ಮನ ಕೈ ರುಚಿ ಒಂದ್ಸಲ ನೋಡಿದ್ರೆ ಆಮೇಲೆ ಈ ಜನ್ಮದಲ್ಲಿ ನೀವು ಆ ರುಚಿನ ಮರೆಯೋದೇ ಇಲ್ಲ ಹಾಗೆ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿಯ ಬಗ್ಗೆ ಅವರ ಹತ್ರ ಹೇಳ್ತಾ ಇದ್ಲು ಈಗಿರುವಾಗ ಈ ಕಡೆ ಗುಬ್ಬಚ್ಚಿ ಸೌದೆ ಹುಡ್ಕೊಂಡು ಒಳಗಡೆ ಹೋದ್ಲ ಅವಳು ಒಣಗಿರುವ ಮರ ಎಲ್ಲಿದೆ ಅಂತ ಹುಡ್ಕೊಂಡು ಅಡವಿ ಒಳಗಡೆ ಹೋಗಿದ್ಲ ಇಲ್ಲಿ ಒಣಗಿರುವ ಮರಗಳು ಯಾವುದೂ ಇಲ್ಲ ಎಲ್ಲಾನು ಖಾಲಿಯಾಗಿದೆ ಸ್ವಲ್ಪ ಮುಂದೆ ಹೋದರೆ ಬೇಕಾದ್ರೆ ಮರ ಸಿಗ್ಬೋದೇನೋ ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಇನ್ನೂ ಸ್ವಲ್ಪ ಮುಂದೆ ಹೋದ್ಲು ಆವಾಗಲ್ಲಿ ಅವಳು ಒಂದು ದೊಡ್ಡ ಮರನ ನೋಡಿದ್ಳು ಆ ಮರದ ಈ ಕಡೆ ಮಹಿ ಅನ್ನುವ ಒಬ್ಬರು ಸ್ವಾಮೀಜಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ರು ಆ ಮರ ತುಂಬಾನೇ ದೊಡ್ಡದಾಗಿತ್ತು ಆದ್ರಿಂದ ಟುನಿಗೆ ಆ ಕಡೆ ಒಬ್ಬರು ಸ್ವಾಮೀಜಿ ಕೂತ್ಕೊಂಡು ಧ್ಯಾನ ಮಾಡೋದು ಕಾಣಿಸ್ಲೇ ಇಲ್ಲ ಅರೇ ಈ ಮರ ತುಂಬಾನೇ ದೊಡ್ಡದಾಗಿದೆ ಈ ಮರನ ಮಾತ್ರ ನಾನು ಕಡಿದು ಸೌದೆ ತಗೊಂಡು ಹೋಗಿ ಮಾರಿದ್ರೆ ನನಗಂತೂ ತುಂಬಾನೇ ಹಣ ಸಿಗುತ್ತೆ ಹಾಗಂತ ಅಂದ್ಕೊಂಡ್ಲು ಟುನಿ ಹಾಗೆ ಟುನಿಗುಪ್ಪಜಿ ಆ ಮರ ಹತ್ತಿ ಒಂದು ದೊಡ್ಡ ಕೊಂಬೆನ ಮುರಿದು ಆವಾಗ ಆ ಶಬ್ದ ಕೇಳಿ ತಪಸ್ಸು ಮಾಡ್ತಾ ಇದ್ದ ಆ ಸ್ವಾಮೀಜಿಯ ತಪಸ್ಸು ಹಾಳಾಯಿತು ಆದ್ದರಿಂದ ಆ ಸ್ವಾಮೀಜಿ ಆ ಕಡೆಯಿಂದ ಈ ಕಡೆ ಬಂದರು ಯಾ ನೀನು ಏನು ಮಾಡ್ತಾ ಇದೀಯ ಈ ಮರನ ಕಡೆಯೋಕ್ಕೆ ನಿನಗೆ ಎಲ್ಲಿಂದ ಧೈರ್ಯ ಬಂತು ಕ್ಷಮಿಸ್ಬಿಡಿ ನೀವಿರೋದನ್ನು ನಾನು ನೋಡಲೇ ಇಲ್ಲ ಆದ್ದರಿಂದಾನೆ ಮರನ ಬಿಟ್ಟೆ ಅಂದ್ರೆ ನಾನು ಇಲ್ಲಾಂದಿದ್ದರೆ ಏನು ಮಾಡ್ತಿದ್ದೆ ಈ ಮರನ ಕಡ್ದಾಗ್ತಿದೆ ಅಷ್ಟೇ ತಾನೇ ಈ ಮರನ ಕಡಿಯುವ ಹಕ್ಕು ನಿನಗೆ ಯಾರು ಕೊಟ್ಟಿದ್ದು ಈ ಮರನ ಇಲ್ಲಿಟ್ಟು ಬೆಳೆಸಿದೆ ನೀನ ನೀನಾಗಿದ್ದರೂ ಕೂಡ ಆ ಹಕ್ಕು ನಿನಗಿಲ್ಲ ಮರ ಕಡ್ದು ನಾನು ತಪಸ್ಸನ್ನು ಹಾಳು ಮಾಡಿದು ಮಾತ್ರವಲ್ಲದೆ ಈ ಕೊಂಬೆನ ನೀನು ಕಡ್ದಾಕಿದೆಯಾ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಅಯ್ಯೋ ಕ್ಷಮಿಸ್ಬಿಡಿ ನೀವಿರೋದು ನೋಡಲಿಲ್ಲ ಅಂತ ಹೇಳಿದೆ ಅಲ್ವಾ ನನಗೆ ಬೇರೆ ದಾರಿ ಇಲ್ಲ ನಾನು ಮಾಡ್ತಾ ಇರೋ ಕೆಲಸ ಇದೊಂದೇ ಆದರೆ ಇವಾಗ ಹೇಳಿದಿರಲ್ವಾ ಇನ್ನು ಮುಂದೆ ನಾನು ಈ ಕೆಲಸ ಮಾಡಲ್ಲ ಅಡವಿಗೂ ಕೂಡ ಬರೋಲ್ಲ ದಯವಿಟ್ಟು ನೇನು ಮಾಡಬೇಡಿ ನಿನ್ನಂಥವ್ರನ್ನ ಕ್ಷಮಿಸಿ ಬಿಟ್ಬಿಟ್ರೆ ಈ ಪ್ರಕೃತಿಗೆ ದೊಡ್ಡ ಅನ್ಯಾಯ ಆಗುತ್ತೆ ಅದಕ್ಕೆ ನಿನಗೆ ಖಂಡಿತ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಹಾಗೆ ಮಹಿಹದ್ದು ಅದರ ಕಮಂಡಲದಲ್ಲಿದ್ದ ನೀರನ್ನು ತೆಗೆದು ಟುನಿಯ ಮೇಲೆ ಹಾಕಿ ಈ ರೀತಿ ಹೇಳಿತು ಈ ಕ್ಷಣವೇ ನೀನು ತುಂಬ ಕ್ರೂರವಾದವಳಾಗಿ ಬದಲಾಗ್ತಾ ಇದೆಯಾ ನೀನು ಯಾರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ಯೋ ಅವರಿಗೆ ಸುಮಾರು ಹಿಂಸೆಗಳನ್ನು ಕೊಡ್ತೀಯಾ ಇದೇ ನನ್ನ ಶಾಪ ಹಾಗೆ ಮಹಿಹದ್ದು ಶಾಪ ಕೊಟ್ಟ ತಕ್ಷಣ ತುಂಬಾ ಒಳ್ಳೆಯವಳಾಗಿದ್ದ ಟುನಿ ತುಂಬ ಕ್ರೂರವಾದವಳಾಗಿ ಬದಲಾದ್ಲು ಹಾಗೆ ಕ್ರೂರವಾದವಳಾಗಿ ಬದಲಾದ ಮೇಲೆ ಅವಳು ಮನೆಗೆ ಹೋದ್ಲು ಮನೇಲಿದ್ದ ಎಲ್ಲ ವಸ್ತುಗಳನ್ನು ಟುನಿಗುಬ್ಬಚ್ಚಿ ಕೋಪದಲ್ಲಿ ದೂರ ಬಿಸಾಕಿದ್ಲು ಅದೇ ರೀತಿ ಮನೇಲಿರುವ ಟಿ ವಿ ಫ್ರಿಜ್ಜು ಎಲ್ಲಾನು ಅವಳು ಒಡೆದುಹಾಕಿದ್ಲು ನನಗೆ ತುಂಬಾ ಕೋಪ ಬರ್ತಾ ಇದೆ ಯಾರನ್ನಾದರೂ ಹೊಡಿಬೇಕು ಅಂತ ಅನಿಸ್ತಾ ಇದೆ ಆದರೆ ಈ ಸಮಯದಲ್ಲಿ ಇಲ್ಲಿ ಯಾರೂ ಇಲ್ವಲ್ಲ ಹಾಗೆ ಟುನಿಗುಬ್ಬಚ್ಚಿ ತುಂಬಾ ಕ್ರೂರವಾದವಳಾಗಿ ಬದಲಾಗಿದ್ಲು ಈ ವಿಷಯ ಗೊತ್ತಿಲ್ಲದೆ ಬುಜ್ಜಿ ಗುಬ್ಬಜ್ಜಿ ಸಂಜೆ ಸ್ಕೂಲ್ ಮುಗಿದ್ಮೇಲೆ ಅವಳ ಗೆಳೆಯರಾದ ಚಿನ್ನೊಬ್ಬನ ಮನೆಗೆ ಕರ್ಕೊಂಡು ಬಂದ್ಳು ಹ್ಞೂ ಇದೇ ನನ್ನ ಮನೆ ಬನ್ರು ಒಳಗಡೆ ಹೋಗೋಣ ಅಮ್ಮನ ಹತ್ರ ನಿಮ್ಮನ್ನು ಪರಿಚಯ ಮಾಡಿಸ್ತೇನೆ ನಮ್ಮಮ್ಮ ತುಂಬಾ ಖುಷಿ ಆಗ್ತಾರೆ ಅದು ಮಾತ್ರ ಅಲ್ಲ ನಿಮ್ಗೇನು ಬೇಕೋ ಅದೆಲ್ಲನೂ ಅವ್ರು ನಿಮಗೋಸ್ಕರ ಮಾಡಿ ಕೊಡ್ತಾರೆ ನನಗಂತೂ ಗುಲಾಬ್ ಜಾಮೂನ್ ಬೇಕು ನನಗೆ ಬರ್ಗರ್ ಬೇಕು ಬುಜ್ಜಿ ಹ್ಞೂ ಪರವಾಗಿಲ್ಲ ಬಂದರು ಒಳಗೆ ಹೋದ ತಕ್ಷಣ ನಿಮ್ಗೇನೇನು ಬೇಕು ಅನ್ನೋದನ್ನು ನಾನು ನಮ್ಮ ಹತ್ರ ಹೇಳಿಬಿಡ್ತೀನಿ ಅವ್ರ ತಕ್ಷಣ ನಿಮಗೋಸ್ಕರ ಬೇಗ ಮಾಡ್ತಾರೆ ನೀವು ಕೂಡ ಬಿಸಿ ಬಿಸಿಯಾಗಿ ತಿನ್ಬಿಟ್ಟು ಹೋಗ್ಬೋದು ಹಾಗೆ ಬುಜ್ಜಿ ಗುಬ್ಬಚ್ಚಿ ಅವಳ ಗೆಳೆಯರನ್ನು ಕರ್ಕೊಂಡು ಮನೆಯೊಳಗಡೆ ಹೋದ್ಲು ಆ ಸಮಯದಲ್ಲಿ ತುನಿ ಗುಬ್ಬಚ್ಚಿ ತುಂಬಾ ಕೋಪದಲ್ಲಿದ್ಲು ಅಮ್ಮ ಇವರು ನನ್ನ ಫ್ರೆಂಡ್ಸಮ್ಮ ಇವನು ಚಿನ್ನು ಇವನು ಬನ್ನು ಇವರಿಬ್ರು ನಮ್ಮನೆಗೆ ಯಾಕೆ ಬಂದಿದ್ದಾರೆ ಗೊತ್ತಾ ನಿನ್ನ ನೋಡೋದಕ್ಕೋಸ್ಕರನೇ ನಿನ್ನ ನೋಡಬೇಕು ಅಂತಲೇ ತುಂಬ ಆಸೆಯಿಂದ ಬಂದಿದ್ದಾರೆ ಆಮೇಲೆ ಅಮ್ಮ ಇವನಿಗೆ ಗುಲಾಬ್ ಜಾಮೂನ್ ಬೇಕತ್ತೆ ಇವನಿಗೆ ಬರ್ಗರ್ ಬೇಕಂತೆ ಹೋಗಿ ಮಾಡಿ ತೊಗೊಂಡು ಬರ್ತೀಯಮ್ಮ ಹಾಗೆ ಗುಜ್ಜಿ ಗುಬ್ಬಚ್ಚಿ ಹೇಳಿದಾಗ ಈಗಾಗಲೇ ತುಂಬ ಕೋಪದಲ್ಲಿರುವ ಟುನಿ ಗುಬ್ಬಚ್ಚಿಗೆ ಕೋಪ ಜಾಸ್ತಿ ಆಯಿತು ಏನು ಇವ್ರಿಗೋಸ್ಕರ ನಾನು ಅಡುಗೆ ಮಾಡಬೇಕಾ ಅಲ್ಲ ಎಷ್ಟು ಧೈರ್ಯ ಇದ್ದರೆ ಇವರನ್ನ ಮನೆ ಕರ್ಕೊಂಡು ಬರ್ತೀಯ ನೀನು ನಿನಗೆ ಇಲ್ಲಿ ಊಟ ಹಾಕೋದೇ ದಂಡ ಅಂತೆ ಇದರಲ್ಲಿ ನಿನ್ನ ಫ್ರೆಂಡ್ಸಿಗೆ ಬೇರೆ ನಾನು ಅಡುಗೆ ಮಾಡಿ ಕೊಡಬೇಕಾ ಏನೋ ಏನು ಬುಜ್ಜಿ ಇದೋ ನಿಮ್ಮಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ನೀನೇ ಅಲ್ವ ಹೇಳಿದ್ದು ನಿಮ್ಮಮ್ಮನಿಗೆ ನೀನಂದರೆ ತುಂಬಾ ಪ್ರೀತಿ ಅಂತ ಹಾಗಿರುವಾಗ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಹೌದು ಬುಜ್ಜಿ ನಿಮ್ಮಮ್ಮ ನಿನಗೆ ಸ್ವಲ್ಪ ಮರ್ಯಾದೆನೇ ಕೊಡ್ತಾ ಇಲ್ಲ ಏನೋ ನಾನು ಅವಳಿಗೆ ಮರ್ಯಾದೆ ಕೊಡೋದು ಬಂದ್ರೋ ನಿಮಗೆ ಒಳ್ಳೆ ಮರ್ಯಾದೆ ಕೊಟ್ಟು ನಾನು ಕಳಿಸ್ತೀನಿ ಹಾಗಂತ ಟುನಿಗೂ ಬಚ್ಚಿ ಮೊದಲು ಬನ್ನು ನಾ ರೂಮ್ ಒಳಗಡೆ ಕರ್ಕೊಂಡು ಹೋದ್ಲು ಅಲ್ಲಿ ಬನ್ನುನ ಸಿಕ್ಕಾಪಟ್ಟೆ ಹೊಡಿಯೋಕ್ಕೆ ಶುರು ಮಾಡಿದ್ಲು ಬನ್ನು ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬಂದುಬಿಟ್ಟ ಲೋ ಬುಜ್ಜಿ ಅಮ್ಮ ನನಗೆ ತುಂಬಾ ಮರ್ಯಾದೆ ಕೊಟ್ಟರು ಕಣೋ ಹೋಗೋ ನೀನು ಕೂಡ ಹೋಗೋ ನಿನಗೂ ಕೂಡ ನನಗಿಂತ ಜಾಸ್ತಿನೇ ಮರ್ಯಾದೆ ಕೊಡ್ತಾರೆ ಹಾಗಂತ ಬನ್ನು ಹೇಳಿದ್ರಿಂದ ಚಿನ್ನು ಕೂಡ ರೂಮ್ ಒಳಗಡೆ ಹೋದ ಚಿನ್ನುನ ಕೂಡ ಟುನಿಗೂ ಪಚ್ಚಿ ಸಿಕ್ಕಾಪಟ್ಟೆ ಹೊಡೆದ್ಲು ಪಾಪ ಚಿನ್ನು ರೂಮಿಂದ ಹಾರ್ಕೊಂಡು ಬಂದು ಹೊರಗಡೆ ಬಿದ್ದ ಅಯ್ಯೋ ಆಂಟಿ ಈ ರೀತಿ ಅಂತ ನನಗೆ ಗೊತ್ತಿರಲಿಲ್ಲ ಬುಜ್ಜಿ ಲೋ ಬನ್ನು ಬಾರೋ ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗೋಣ ಇಷ್ಟು ಕ್ರೂರವಾದ ಒಬ್ಬರನ್ನ ನಾನು ನೋಡಿದೇ ಇಲ್ಲ ಕಣೋ ಹಾಗಂತ ಹೇಳಿ ಚಿನ್ನೊಬ್ಬನು ಇಬ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಮನೆಯಿಂದ ಹೊರಗಡೆ ಓಡ್ ಹೋಗ್ತಾ ಇದ್ರು ಆವಾಗ ಟುನಿಗು ಬಚ್ಚಿ ಬುಜ್ಜಿಯ ಹತ್ರ ಬಂದ್ನು ಅವಳು ಬುಜ್ಜಿಯ ಕುತ್ತಿಗೆಯನ ಹಿಡಿದು ಮೇಲೆ ಎತ್ತಿದ್ಳು ಆಮೇಲೆ ತುಂಬಾನು ಕೋಪದಿಂದ ಹೇಳಿದ್ಲು ಇನ್ನೊಂದ್ಸಲ ನನ್ನ ಅನುಮತಿ ತಗೊಳ್ದೆ ಯಾರನ್ನಾದರೂ ಮನೆಗೆ ಕರ್ಕೊಂಡು ಬಂದೆ ಅಂದ್ರೆ ನಿನ್ನನ್ನೇ ಕೊಂದು ಅಡಿಗೆ ಮಾಡಿ ಅವ್ರಿಗೆ ಬಡಿಸ್ಬಿಡ್ತೀನಿ ಹೋಗು ಹೋಗಿವಾಗ ನನಗೋಸ್ಕರ ಅಡುಗೆ ಮಾಡಿ ಆಹಾರ ಬಾ ಹಾಗಂತ ಟುನಿ ಗುಬ್ಬಚ್ಚಿ ಬುಜ್ಜಿ ಹತ್ರ ಹೇಳಿದ್ಲು ಬುಜ್ಜಿಗೆ ಏನೂ ಅರ್ಥ ಆಗ್ಲಿಲ್ಲ ಅವಳು ಅಳುತ್ತಾ ಅಲ್ಲಿಂದ ಅಡುಗೆ ಮನೆಯೊಳಗಡೆ ಹೋದ್ಳು ಹಾಂ ಅರೆ ಏನೇ ತಮ್ಮನಿಗೆ ನನಗೇನು ಅರ್ಥನೇ ಆಗ್ತಿಲ್ಲ ಹಾಗಂತ ಅಂದ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಕಿಚನಲ್ಲಿರುವ ಕಿಟಕಿಯಿಂದ ಬೆಡ್ರೂಮಲ್ಲಿರುವ ಟುನಿನ ನೋಡಿದ್ಲು ಟುನಿ ಹುಚ್ಚಿ ಥರ ಏನೇನೋ ಮಾತಾಡ್ತಾ ಇದ್ಳು ಅದು ಮಾತ್ರ ಅಲ್ಲ ಬಟ್ಟೆಗಳನ್ನೆಲ್ಲ ಬಿಸಾಕ್ತಾ ಇದ್ಲು ಕೆಲವು ಬಟ್ಟೆಗಳನ್ನೆಲ್ಲ ಅವಳು ಹರ್ತಾಕ್ತಾನೋ ಇದ್ಲೋ ಅದನ್ನು ನೋಡಿ ಬುಜ್ಜಿ ತುಂಬಾನೇ ಹೆದರು ಬಿಟ್ಲೋ ಆವಾಗ ಬುಜ್ಜಿ ತುನಿಗೆ ಗೊತ್ತಿಲ್ಲದೆ ಮನೆಯಿಂದ ತಕ್ಷಣ ಹೊರಗಡೆ ಬಂದ್ಲೋ ಅವಳು ಚಿಚುಕಾಗಿ ಹಾಗೂ ಚೋಟಿಗಿಳಿಯ ಮನೆಗೆ ಹೋಗಿ ತುನಿ ಮನೆಯಲ್ಲಿ ಮಾಡಿದನೆಲ್ಲ ಅವಳು ಹೇಳಿದ್ಳೋ ಏನಿದೆಲ್ಲ ತುನಿಗೆ ಏನಾಯ್ತು ಬನ್ನು ಇವಾಗಲೇ ಬಂದ ತುನಿ ಏನು ಮಾಡಿದ್ಲು ಅನ್ನೋದ್ರ ಬಗ್ಗೆ ಇವಾಗಷ್ಟೇ ಹೇಳ್ತಾ ಇದ್ದ ಅಡವಿಯಲ್ಲಿ ಏನೋ ನಡೆದಿದೆ ಬನ್ನಿ ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋದರೆ ತಾನೇ ಏನು ಅನ್ನೋದನ್ನು ತಿಳ್ಕೊಳಗಾಗುತ್ತೆ ಹಾಗೆ ಎಲ್ಲರೂ ಸೇರಿ ಅಡವಿಗೆ ಹೋದರು ಅಡವಿಗೆ ಹೋದಾಗ ಅಲ್ಲಿದ್ದ ಮಹಿಹದ್ದನ್ನು ನೋಡಿದ್ರು ಯಾ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಮ್ಮ ಗೆಳತಿ ರುಚಿತರ ನಡ್ಕೊಳ್ತಾ ಇದ್ದಾಳೆ ಅವಳು ಇವತ್ತು ಬೆಳಗ್ಗೆ ಈ ಅಡವಿಗೆ ಬಂದ್ಳು ಆದರೆ ಇವಾಗ ಯಾಕೆ ಈ ರೀತಿ ಮಾಡ್ತೀರಾಳೆ ಏನು ಅರ್ಥ ಆಗ್ತಿಲ್ಲ ಓಹೋ ಆ ಗುಬ್ಬಚ್ಚಿ ನಿಮ್ಮ ಗೆಳತಿಯಾ ಈ ಮರನ ಕಡೆಯಕ್ಕೆ ನೋಡಿದ್ಲು ಅದಕ್ಕೆ ಕ್ರೂರವಾಗಿ ಬದಲಾಗೋ ಅಂತ ನಾನೇ ಅವಳಿಗೆ ಶಾಪ ಕೊಟ್ಟಿದ್ದು ಅಯ್ಯೋ ನಿಮ್ಮನ್ನ ಕೈ ಮುಗ್ದು ಬೇಡ್ಕೊಳ್ತೀನಿ ದಯವಿಟ್ಟು ಅಮ್ಮನ ಕ್ಷಮಿಸ್ಬಿಡಿ ನೀವು ಕೊಟ್ಟ ಶಾಪದಿಂದ ನಮ್ಮಮ್ಮನಿಗೆ ವಿಮುಕ್ತಿ ಕೊಡಿ ಹಾಗಂತ ಬುಜ್ಜಿ ಗುಬ್ಬಚ್ಚಿ ಮಹಿಹದ್ದಿನ ಪಾದಗಳಲ್ಲಿ ಹೋಗಿ ಬಿದ್ದಳು ಆವಾಗ ಮಹಿಹದ್ದು ಒಂದು ಮಡಿಕೆ ನೀರನ್ನು ಕೊಟ್ಟಿತು ಈ ನೀರನ್ನು ಎತ್ಕೊಂಡು ಹೋಗಿ ಆ ಗುಬ್ಬಚ್ಚಿಯ ಮೇಲೆ ಉಯಿರಿ ಆಮೇಲೆ ಆ ಗುಬ್ಬಚ್ಚಿ ಯಾವಾಗಲೂ ಥರ ಬದಲಾಗುತ್ತೆ ಹಾಗೆ ಮಹಿಹದ್ದು ಕೊಟ್ಟ ನೀರನ್ನು ತುನಿಗುಬ್ಬಚ್ಚಿಯ ಮನೆಗೆ ಬುಜ್ಜಿ ತಗೊಂಡು ಹೋಗಿ ತುಣಿಯ ಮೇಲೆ ಹಾಕಿದ್ಲು ಅಲ್ಲಿವರೆಗೂ ತುಂಬ ಕ್ರೂರವಾಗಿದ್ದ ಟುನಿಗೂ ಬಜ್ಜಿ ಇದ್ದಕ್ಕಿದ್ದಂತೆ ಶಾಂತವಾಗಿ ಬದಲಾದ್ಲ ಏನಾಯಿತು ಯಾಕೆ ನೀವಿಲ್ರೂ ನನ್ನನ್ನು ಯಾಕೆ ವಿಚಿತ್ರವಾಗಿ ನೋಡ್ತಾ ಇದ್ದೀರಾ ಇನ್ನು ಮುಂದೆ ಅಡವಿಗೆ ಹೋಗಿ ಸೌದೆ ಕಡಿದ ಬೇಡ ಟುನಿ ಬೇರೆ ಏನಾದರೂ ಕೆಲಸ ಮಾಡಿಕೊಡ್ಬೋದು ಅಲ್ವಾ ನೀನು ಅಡವಿಗೆ ಹೋದಾಗ ಒಬ್ಬರು ಸ್ವಾಮೀಜಿ ನಿನಗೆ ಶಾಪ ಕೊಟ್ಟರು ನೀನು ತುಂಬ ಕ್ರೂರವಾದವಳಾಗಿ ಬದಲಾದೆ ನಿನ್ನ ಮಗಳೇ ಆ ಸ್ವಾಮೀಜಿಯ ಕಾಲಲ್ಲಿ ಬಿದ್ದು ನಿನಗೋಸ್ಕರ ಕ್ಷಮಾಪಣೆ ಕೇಳಿದ್ಲವ ತುಂಬ ಧನ್ಯವಾದ ಬುಜ್ಜಿ ಹಾಗೆ ಕ್ರೂರವಾಗಿ ಬದಲಾಗಿದ್ದ ಬಚ್ಚಿ, ಪುನಃ ಶಾಂತವಾಗಿ ಬದಲಾದ್ಲು